ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಇದು ಬಾರಿ ಕುತೂಹಲ ಇರತಕ್ಕಂಥ ಕ್ಷೇತ್ರ. ಡಾಕ್ಟರ್ ಕೆ ಸುಧಾಕರ್ ಸಚಿವರು, ಆರೋಗ್ಯ ಸಚಿವರು, ಅವ್ರ ಮೇಲೆ ಕಾಂಗ್ರೆಸ್ನ ವಿನಯ್ ಶ್ಯಾಮ್ ಪುಂಕಾನುಪುಂಕ ಆರೋಪ ಮಾಡ್ತಾರೆ. ಕೋವಿಡ್ ಬಂದರೆ ಡಾಕ್ಟರ್ ಕೆ ಸುಧಾಕರ್ ಲಾಭ, ಕೋವಿಡ್ ಹೆಸರಲ್ಲಿ ಸಾವಿರಾರು ಕೋಟಿ ದುಡ್ಡನ್ನ ಲೂಟಿ ಮಾಡ್ಬಿಟ್ಟವ್ರು ಸುಧಾಕರ್ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಸೇರಿ ಅದನ್ನೇ ಹೇಳ್ತಾರೆ, ಬಟ್ ದಾಖಲೆ ಕೊಡಲ್ಲ. ಹೌದು, ದಾಖಲೆ ಕೊಡಲ್ಲ. ಅಂಡ್ ಸುಧಾಕರ್ನ ಹೇಳ್ತಾರೆ, ರೀ ಯಾರು ನಿಮ್ಗೇನಾರು ಗೊತ್ತಾ ಸುಧಾಕರ್ ಏನು ಅಂತ? ಏನಾಗಿದ್ರು ಅವರು 15 ವರ್ಷದಿಂದ ಏನಾಗಿದ್ರು ಅವ್ರು ಸುಧಾಕರ್? ಇವತ್ತು ಅವ್ರ ಆಸ್ತಿ ಎಷ್ಟು, ಎಷ್ಟು ಮಾಡಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಕೋರ್ಟ್ಗೆ ಹೋಗ್ಲಿ, ಲೋಕಾಯುಕ್ತಕ್ಕೆ ಹೋಗ್ಲಿ, ದೂರು ಕೊಡ್ಲಿ ಅಂದ್ರೆ ಕಾಂಗ್ರೆಸ್ ಯಾರೇ ಆರೋಪ, ಈಗ ಸುಬ್ರಹ್ಮಣ್ಯ ಸ್ವಾಮಿ ಸುಮ್ಮನೆ ಆರೋಪ ಮಾಡಲ್ಲ, ಹಾಕೊಂಡು ಜಡ್ದು ಬಿಸಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಯಾವ ಕರುಣಾನಿಧಿ ಫ್ಯಾಮಿಲಿ, ಯಾವ ಜೈಲಿಗೆ, ಯಾರನ್ನು ಬಿಡಲ್ಲ. ಆತರ ಸವಾಲ ನಾನು ಒಪ್ತೀನಿ, ಬಟ್ ಇಲ್ಲಿ ಸುಧಾಕರ್ ಮೇಲೆ ಆತರ ಆರೋಪ ಮಾಡುವುದೇ ಆದ್ರೆ ದಾಖಲೆಗಳ ತಗ ಬರ್ಬೇಕು. ಡಿ ಕೆ ಶಿವಕುಮಾರ್ ಸುಮ್ ಗಾಳಿಲಿ ಗುಂಡು ಹಿಡಿಯೋದಲ್ಲ, ಯಾಕಂದ್ರೆ ಅವ್ರ ಯಾಕೆ ಕೇಳಲ್ಲ ಅಂತಂದ್ರೆ ಅವರು ಬಿದ್ದವೇ ಬೇಕಾದ ತುಂಬಾ ಇದಾವೆ. ಅವ್ರಿಗೆ ಅಲ್ಲಿತ್ತಾರಲ್ಲ ಸಿಬಿಐಗೆ, ಐ ಟಿ ಅವು ಇವೆಲ್ಲ ಮಾಡಿ. ಸುಧಾಕರ್ ಆಸ್ತಿಯನ್ನ ಪ್ರಶ್ನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಹಿಂದ್ಗಡೆ ಪ್ರಶ್ನೆ ಮಾಡ್ಕೋಬೇಕು, 30 ವರ್ಷದಿಂದ ಅಂದೇನಾಗಿತ್ತು, ಎಷ್ಟಿತ್ತು ಆಸ್ತಿ, ಈಗ ಹಾಗಾಗಿ ಸುಧಾಕರ್ ಸೇಫ್, ಮುಂದಿರೋಲ್ಲ ಕಳ್ರೆ ತಾನೆ, ಸುಮ್ನೆ ಕೇಳ್ತಾರೆ ನಂದೇನು ಅಂತ ಅವರು ಆರಾಮು. ಬಟ್ ಬಿಜೆಪಿಯಿಂದ ಸುಧಾಕರ್ ಸ್ಪರ್ಧೆ ಮಾಡಬಹುದು, ಹಾಗೆ ಸ್ಪರ್ಧೆ ಮಾಡಬಹುದು ಅಂತ. ಯಾಕೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಹೋದವರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಗೊತ್ತು? ಸಿದ್ದರಾಮಯ್ಯ ಹೇಳಿದ್ರಲ್ಲ ಏನು ಸುಧಾಕರ್ ಸೋಲಿಸ್ಬೇಕು ಅಂತ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಸವಾಲು ಹಾಕಿದ್ರು. ನೀವೇನು ರಾಜಕೀಯದಲ್ಲಿ ಎಲ್ಲ ಸಾಧ್ಯ, ಇಲ್ಲಿ ಇವತ್ತಿರೋದು ನಾಳೆ ಇರಲ್ಲ, ಈಗಿರೋದನ್ನು ಮಧ್ಯಾಹ್ನ ಕೇಳಿದ್ರೆ ಇದೆಯಾ. ಈಗ ಯಾಕಂದ್ರೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರ ಪರಮಾಪ್ತ ಆಪ್ತ ಮಂತ್ರಿ ಜೊತೆಲೇ ಇರ್ತಾರೆ ಅವತ್ತು ಕೂಡ ಸುಧಾಕರ್ ಅವರು. ಓಕೆ ಇರಲಿ, ಸುಧಾಕರ್ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ವಿನಯ್ ಶ್ಯಾಮ್, ಜೆಡಿಎಸ್ ಇಂದ ಕೆ ಪಿ ಬಚ್ಚೇಗೌಡರು, ಅಲ್ಲಿ ಕೊತ್ತೂರು ಮಂಜುನಾಥ್ ಬರಲಾ ಅಂತ ಅನ್ಬಿಟ್ರು, ಬ್ಯಾಲ್ದಳ್ಳಿ ಗೋವಿಂದಗೌಡರ ಸಹಿತ ಅವರು ಶಿಡ್ಲಗಟ್ಟೆ. ಸೊ ಹಾಗಾಗಿ ಸುಧಾಕರ್ ಚುನಾವಣೆಗೂ ಮುನ್ನವೇ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಜನ ಮಾತಾಡ್ತಾರೆ. ಟ್ರೆಂಡ್ ಕೂಡ ಹಂಗೆ ಇದೆ, ಗೆಲುವಿನ ಅಂತರ ಎಷ್ಟು ಅಂತ ಲೆಕ್ಕ ಹಾಕಬೇಕು ಅಷ್ಟೇ. ಆದ್ರೆ ಅವತ್ತೇ ಈ ಒಂದ್ 4-5 ತಿಂಗಳಿಂದ ಈ ವಿನಯ್ ಶ್ಯಾಮ್ ಘೋಷಣೆ ಮಾಡಿದ್ರೆ ಇನ್ನೊಂದಷ್ಟು ಜೋಶಲ್ಲಿ ಓಡಾಡ್ತಿದ್ರು. ಈ ಕಾಂಗ್ರೆಸ್ ಅವ್ರಿಗೆ ಏನು ಅಂತಂದ್ರೆ, ಈ ಒಂದ್ ಬಣ ಅಲ್ವಲ್ಲ, ಸಿದ್ದರಾಮಯ್ಯ ಕಡೆಯಿಂದ ಯಾರು ಬರ್ತಾರೋ ಸುಧಾಕರ್ ವಾಪಸ್ ಬಂದ್ಬಿಡ್ತಾರೇನೋ, ಕೊತ್ತೂರು ಮಂಜಲ್ಲಿ ಬಂದ್ಬಿಡ್ತಾರೇನೋ, ನೀವೇನೇನೋ ಇತ್ತು ಅವ್ಯಾವುದೂ ಅಲ್ಲಿಲ್ಲ. ಸುಧಾಕರ್ ಈ ಸರ್ವೆ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಹುತೇಕ ಗೆಲುವು ಫಿಕ್ಸು, ಅಂತರವನ್ನ ಮತ ಎಣಿಕೆ ದಿನ ಲೆಕ್ಕ ಹಾಕಿಕೊಳ್ಳಬೇಕು. ಎಸ್ ಅಷ್ಟೇ ಏನಾಯ್ತ ನೋಡೋಣ, ಕಾಂಗ್ರೆಸ್ ಏನ ಬರ್ತಾರೆ ಅಂತ ಗೊತ್ತಿಲ್ಲ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ, ಜನ ಮಾತಾಡ್ತಿದ್ರು, ಯಾರೇ ಆಗ್ಲಿ ಸುಧಾಕರ್ ಗೆಲ್ತಾರೆ, ಪಾರ್ಟಿ ಯಾವ್ದೇ ಆಗ್ಲಿ ಬಿಡಿ, ಬಿಜೆಪಿ ಬೈತಾರೆ ಸುಧಾಕರ್ ಗೊತ್ತಾಗ್ತೀವಿ ಅಂತಾರೆ. ಬಿಜೆಪಿಗೆ ತುಂಬಾ ಜನ ಬೈತಾರೆ, ರೈತರಂತೂ ತುಂಬಾ ಜನ ಬೈತಾರೆ ಬಿಜೆಪಿಗೆ, ಸುಧಾಕರ್ ಗೊತ್ತಾಗ್ತೀವಿ. ಬಹಳಷ್ಟು ಪ್ರಕರಣದಲ್ಲಿ ಎಷ್ಟೋ ಚುನಾವಣೆಗಳಲ್ಲಿ ಉಂಡು ಹೋದ ಕೊಂಡು ಹೋದ ಪ್ರಕರಣಗಳಾಗಿದೆ. ಹಾಗೆ ಕಾಂಗ್ರೆಸ್ ಅಲ್ಲಿ ಗೆದ್ದವ್ರು ಯಾಕೆ ಬಂದ್ರು ಬಿಜೆಪಿಗೆ, ಈಗ ಮತ್ತೇನೋ ಸ್ಟ್ರಾಟಜಿ ಇಟ್ಕೊಂಡು ಹೋಗ್ಬೋದೇನೋ, ಹೋಗ್ಬೋದೇನೋ ಅವೆಲ್ಲ ಆಗ್ತಿರ್ತವೆ, ಗೊತ್ತಿಲ್ಲ ಸುಧಾಕರ್ ಏನ್ ಮಾಡ್ತಾರೆ ಅಂತ, ಬಟ್ ಗೆಲ್ತಾರೆ. ಚಿಕ್ಕಬಳ್ಳಾಪುರದ ಮುಂದಿನ ಶಾಸಕರು ಸುಧಾಕರ್. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ, ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.